ಅಲ್ಲಿ ಎಲ್ಲೋ ಬೋರ್ಡ್ ಮಾಡೋದು ನಾವು ವೈಟ್ ಬೋರ್ಡ್ ಮಾಡಲ್ಲ. ಹತ್ರ ಒಂದೂವರೆ ಲಕ್ಷದ ಸಿಗುತ್ತೆ ಗಾಡಿ, ಮಹೇಂದ್ರ ವೆರೈಟ ಸಿಗುತ್ತೆ, ಆಮೇಲೆ ಟೂ ಅಂಡ್ ಹಾಫ್ ಇದು ಎಕ್ಸೆಂಟ್ ಸಿಗುತ್ತೆ, ರಿಡ್ಸ್ ಗೋಲ್ಡ್ ಸಿಗುತ್ತೆ, ಒಂದ್ ಎರಡು ಲಕ್ಷ ರಿಡ್ಸ್ ಸಿಗುತ್ತೆ, ಡಿಸರ್ಟ್ ಸಿಗುತ್ತೆ, ಗೋಲ್ಡ್ ಅಂದ್ರೆ ದೊಡ್ಡ ಡಿಕ್ಕಿ ಇದೆಲ್ಲ ಲೇಟೆಸ್ಟ್ ಓಲ್ಡ್ ಡಿಕ್ಕಿ ಸಿಗುತ್ತೆ. ಒಂದು 520 ವರೆಗೂ ಮಾಡ್ಕೊಡ್ತೀವಿ, 4.5 ಲೋನ್ ಮಾಡಿಸ್ಕೊಡ್ತೀನಿ, ಇದಕ್ಕೆ 4 ಲಕ್ಷ ಇಲ್ಲ 4.5 ಲಕ್ಷ ಲೋನು ಮಾಡಿಸ್ಕೊಡ್ತೀನಿ. ನಮಸ್ತೆ ಕರುನಾಡಿಗೆ, ಹಾಯ್ ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕರ್ನಾಟಕ ಪ್ರೊಡಕ್ಷನ್ ಸರ್ವಿಸಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಗೆ ಸ್ವಾಗತ. ನಾನು ನಿಮ್ಮ ಶಶಾಂಕ್. ನೀವು ತಮಿಳಿನಲ್ಲಿ ನೋಡಿರೋ ಹಾಗೇನೆ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ರಾಜರಾಜೇಶ್ವರಿನಲ್ಲಿ ಬರುತ್ತಿರುವಂತಹ ಮಲೆ ಮಹದೇಶ್ವರ ಸೆಕೆಂಡ್ ಹ್ಯಾಂಡ್ ಕಾರ್ ಗಳ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದೀನಿ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲೋ ಬೋರ್ಡ್ ಶೋರೂಮ್ ಕಂಡೀಷನ್ ವೆಹಿಕಲ್ ಸಿಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೇನೆ, ಅದು ಕಡಿಮೆ ದರದಲ್ಲಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಮ್ ಜೊತೆ ಶೇರ್ ಮಾಡಲು ಇವಾಗ ನಮ್ ಜೊತೆ ಇದ್ದಾರೆ ಈ ಫರ್ಮ್ ನ ಮಾಲೀಕರಾದಂತಹ ಮಿಸ್ಟರ್ ಉಮೇಶ್ ಕುಮಾರ್ ಸರ್ ಅವರು. ಸರ್ ನಮಸ್ತೆ. ವೀಕ್ಷಕರೇ ಬನ್ನಿ, ಹಾಗಾದ್ರೆ ಇಲ್ಲಿ ಯಾವ ತರ ವೆರೈಟಿ ಕಲೆಕ್ಷನ್ಸ್ ಇದೆ, ಸೊ ಕಂಡೀಷನ್ ಏನಿದೆ, ಫೈನಾನ್ಸ್ ಫೆಸಿಲಿಟಿ ಏನಿದೆ, ಏನ್ ಪ್ರೈಸಸ್ ಇದೆ, ಇದರ ಬಗ್ಗೆ ಎಲ್ಲ ತಿಳ್ಕೊಂಬರೋಣ. ಲೆಟ್ಸ್ ಸ್ಟಾರ್ಟ್. ಸೊ ವೆಹಿಕಲ್ ಎಲ್ಲ ಇಂಟೀರಿಯರ್ ನೋಡೋದಾದ್ರೆ ಹೇಗಿದೆ ಸರ್? ಸರ್ ಫುಲ್ಲು ರೂಪು ಇಂಟೀರಿಯರ್ ಕ್ಲೀನ್ ಮಾಡಿಸ್ತೀನಿ, ಸೀಟು, ಆಮೇಲೆ ಈ ಡೋರ್ ಅಟ್ಟೆಗಳು ಎಲ್ಲ ಫುಲ್ ಇಂಟೀರಿಯರ್ ಕ್ಲೀನ್ ಮಾಡಿ, ಆಮೇಲೆ ಸಿಸ್ಟಮ್ ಇರುತ್ತೆ, ಎ ಸಿ ಗ್ಯಾಸ್ ಇಲ್ಲಾಂದರೆ ಎ ಸಿ ಗ್ಯಾಸ್ ಫಿಲಪ್ ಮಾಡಿರ್ತೀವಿ, ಎಲ್ಲ ಗುಡ್ ಕಂಡೀಷನ್ ಇರುತ್ತೆ, ಹೊಸ ಗಾಡಿ ಥರ ಕೊಡ್ತೀವಿ ಗಾಡಿ. ಸೊ ಡಿಸೈರ್ ಬಂದಿದೆ, ಇ ಟಿ ಎಸ್ಸು, ಎಕ್ಸೆಂಟು, ರಿಡ್ಜ್ ಇದೆ, ಮಹೇಂದ್ರ ವೆರೈಟೋ ಇದೆ, ಆಮೇಲೆ ಇನೋವಾ ಕಾರ್ ಇದೆ. ಸರ್ 2019 ಮಾಡಲು 27,000 ಓಡಿದೆ, ಒಂದು 550 ಕೊಡ್ತೀನಿ ಸಿಂಗಲ್ ಒನ್. ಅದು ಕಂಡೀಷನ್ ಗುಡ್ ಕಂಡೀಷನ್ ಗಾಡಿ, ಎಲ್ಲ ಕಂಪ್ನಿ ಮೇಂಟೆನೆನ್ಸ್, ಗುಡ್ ಕಂಡೀಷನ್ ಗಾಡಿ. ಸರ್ ಇದು 2019, ಇದು ಬಂದು 49,000 ಓಡಿದೆ, ಒಂದು 540 ಕೊಡ್ತೀನಿ 19 ಮಾಡಲು. ಇದು 2019 ಮಾಡಲು, ಒಂದು 530 ಕೊಡ್ತೀನಿ 530. ಇದು ಕಂಪ್ನಿ ಮೇಂಟೆನೆನ್ಸು, ಗುಡ್ ಕಂಡೀಷನ್ ಇದೆ ಗಾಡಿ. ಸರ್ ಇದು 19 ಮಾಡಲು, ಒಂದು 525 ಕೊಡ್ತೀವಿ. ಆಮೇಲೆ ಲೋನ್ ಆಪ್ಷನ್ನು ಕೊಡ್ತೀವಿ, ಲೋನ್ ಆಪ್ಷನ್ನು ಒಂದು 1.5-2 ಲಕ್ಷ ಇದ್ದರೆ ಮಿಕ್ಕಿದೆಲ್ಲ ಲೋನ್ ಮಾಡಿಕೊಡ್ತೀವಿ. ಸರ್ ಇದು ಗುಡ್ ಕಂಡೀಷನ್ ಗಾಡಿ, ಇದು 530 2019 ಮಾಡಲು. ಸರ್ ಇದು 2018 ಮಾಡಲು, ವೈಟ್ ಕಲರ್, ಇದು 460 ಹೇಳ್ತಾ ಇದ್ದೀನಿ. 1 ಇಯರ್ ಡಾಕ್ಯುಮೆಂಟ್, ಫ್ರೆಶ್ ಡಾಕ್ಯುಮೆಂಟು, 460. ಇದು 63,000 ಓಡಿದೆ, 63 ಓಡಿದೆ, ಸಿಂಗಲ್ ಓನರ್, ಸಿಂಗಲ್ ಓನರು. 2020 ಒಂದು 580 ಕೊಡ್ತೀವಿ. ಹ್ಞೂ, ಗುಡ್ ಕಂಡೀಷನ್, ಗುಡ್ ಕಂಡೀಷನ್, ಎಲ್ಲ ಕಂಪ್ನಿ ಮೇಂಟೆನೆನ್ಸ್, ಗುಡ್ ಕಂಡೀಷನ್. 2019 550 ನೆಗೋಷಿಯಬಲ್ ಮಾಡೋಣ. 2019 ಒಂದು 520 ಕೊಡೋಣ. ಹಾಂ, ಇದು 27 ನೋಡಿದೆ, ಇದು 49 ನೋಡಿದೆ, ಇದು 46 ಓಡಿದೆ, ಆ ಥರ ಎಲ್ಲ 50 ಒಳಗಡೆ, 50 ಒಳಗಡೆ ಎಲ್ಲ, 50 ಒಳಗಡೆ. ಇ ಟಿ ಎಸ್ ಇದು 2017 ಮಾಡಲು, 475 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡೋಣ. 86 ಓಡಿದೆ, 86,000 ಓಡಿದೆ, ನೆಗೋಷಿಯಬಲ್ ಮಾಡಿಕೊಡ್ತೀವಿ, ಫ್ರೆಶ್ ಡಾಕ್ಯುಮೆಂಟು, 1 ಇಯರ್. ಸರ್ ಇದು ನ್ಯೂ ಶಾಪ್ ಗಾಡಿ, 2020, ಇದು ಪೆಟ್ರೋಲು, LXi, ಇದು ಒಂದು 560 ಹೇಳ್ತಾ ಇದ್ದೀನಿ, ಒಂದು 520 ಮಾಡ್ಕೊಡೋಣ ಅಂತ, 520 ಮಾಡ್ಕೊಡ್ತೀವಿ, 4.5 ಲೋನ್ ಮಾಡಿಸ್ಕೊಡ್ತೀನಿ, ಇದಕ್ಕೆ 4 ಲಕ್ಷ ಇಲ್ಲ 4.5 ಲಕ್ಷ ಲೋನು ಮಾಡಿಸ್ಕೊಡ್ತೀನಿ. ಇದು 2019 ಮಾಡಲು, 550 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಇದು 2018 ಮಾಡಲು, 450, ಹಾಂ 4.5, 76,000 ಓಡಿದೆ. ಸರ್ ಇದು 2018 ಮಾಡಲು, ಒಂದು 450 ಕೊಡೋಣಂತ. ಇದನ್ನು ಎಲ್ಲ ಸಿಂಗಲ್ ಓನರ್ ಗಾಡಿ, ನೀವು ತೋರಿಸಿರೋದೆಲ್ಲ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರು. ಇದು 2016 ಮಾಡಲು, 280, ಹಾಂ 280 ಕೊಡ್ತೀವಿ, 280, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಒಂದೊಂದು ಇನ್ಸೂರೆನ್ಸ್ ಇರೋಲ್ಲ, ಒಂದೊಂದು ಇನ್ಸೂರೆನ್ಸ್ ಇರುತ್ತೆ, ಕಟ್ಕೊಡ್ತೀವಿ, ಒಂದೊಂದು 3 ತಿಂಗಳಿರುತ್ತೆ, ಒಂದೊಂದು 6 ತಿಂಗಳಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಇದು 2016 ಮಾಡಲು, VDI, 4.5 ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ, 1 ಇಯರ್ ಫ್ರೆಶ್ ಡಾಕ್ಯುಮೆಂಟ್. 2019 ಮಾಡಲು, ಒಂದು 650 ಹೇಳ್ತಾ ಇದ್ದೀವಿ,
620 ಬಂದ್ರೆ ಕೊಟ್ಬಿಡ್ತೀನಿ 620 ಒನ್ ಇಯರ್ ಡಾಕ್ಯುಮೆಂಟ್ ಕಂಡೀಷನ್ಸ್ ಎಲ್ಲ ಗುಡ್ ಕಂಡೀಷನ್ ಗುಡ್ ಕಂಡೀಷನ್ ಸೊ ಓವರ್ಆಲ್ ಆಗಿ ನಿಮ್ಮ ಗಾಡಿ ಎಷ್ಟಿದೆ ಸರ್ ನನ್ನ ಹತ್ರ ಒಂದು 60 ಗಾಡಿ ಇದೆ 60 ಗಾಡಿ ಬ್ಯಾಕ್ ಸೈಡ್ ಇದೆ ಮನೆ ಹತ್ರ ಇದೆ ನಮ್ಮ ಆ ರೋಡಲ್ಲಿ ಇದೆ ಇಲ್ಲಿ ಒಂದು 20 ಹಾಕ್ಬೋದು ಅಷ್ಟೇ ಮಿಕ್ಕಿದೆಲ್ಲ ಬ್ಯಾಕ್ ಸೈಡ್ ಈ ಕಡೆ ಬ್ಯಾಕ್ ಸೈಡ್ ಇದು ಎಕ್ಸೆಂಟ್ 2017 ಮಾಡ್ಲೋ 330 ಹೇಳ್ತಾ ಇದ್ದೀವಿ 330 ಒನ್ ಇಯರ್ ಡಾಕ್ಯುಮೆಂಟ್ ಫ್ರೆಶ್ ಡಾಕ್ಯುಮೆಂಟ್ ಡೀಸೆಲ್ ಗಾಡಿನೇ ಅದೊಂದು ಮಾತ್ರ ಪೆಟ್ರೋಲ್ ಗಾಡಿ ಲಾಸ್ಟಲ್ಲಿ ತೋರಿಸಿದ್ದಲ್ಲ 20 ಅದೊಂದು ಮಾತ್ರ ಪೆಟ್ರೋಲ್ ಗಾಡಿ ಇನ್ನು ಮಿಕ್ಕಿದೆಲ್ಲ ಡೀಸೆಲ್ ಡೀಸೆಲ್ಲು ಡೀಸೆಲ್ಲು ಎಲ್ಲೋ ಬೋರ್ಡು ವೈಟ್ ಬೋರ್ಡ್ ವೈಟ್ ಬೋರ್ಡ್ ಮಾಡಲ್ಲ ಓನ್ಲಿ ಓನ್ಲಿ ಎಲ್ಲೋ ಬೋರ್ಡ್ ಹತ್ರ ಒಂದೂವರೆ ಲಕ್ಷದಿಂದ ಸಿಗುತ್ತೆ ಗಾಡಿ ಒಂದೂವರೆ ಲಕ್ಷ ರೂಪಾಯಿಂದ ಸರ್ ಸ್ಟಾರ್ಟ್ ಆಗಿದೆ ಮಹೇಂದ್ರ ವೆರೈಟ ಸಿಗುತ್ತೆ ಓಕೆ ಆಮೇಲೆ 2.5 ಇದು ಎಕ್ಸೆಂಟ್ ಸಿಗುತ್ತೆ ಓಕೆ ರೆಡ್ಸ್ ಗೋಲ್ಡ್ ಸಿಗುತ್ತೆ ಓಕೆ ಒಂದು 2 ಲಕ್ಷದಲ್ಲಿ ರೆಡ್ ಸಿಗುತ್ತೆ ಸೂಪರ್ ಆಮೇಲೆ ಇದು ಅದು ಓಲ್ಡ್ ಡಿಸರ್ ಸಿಗುತ್ತೆ ಓಲ್ಡ್ ಅಂದ್ರೆ ದೊಡ್ಡ ಡಿಕ್ಕಿ ಇದೆಲ್ಲ ಲೇಟೆಸ್ಟ್ ಓಕೆ ಓಕೆ ಓಲ್ಡ್ ಡಿಕ್ಕಿ ಸಿಗುತ್ತೆ ಒಂದು 2.5 ಇಂದನು ಸಿಗುತ್ತೆ 2 ಲಕ್ಷ ಫೈನಾನ್ಸ್ ಫೆಸಿಲಿಟಿ ನೋಡೋದಾದ್ರೆ ಯಾವ ರೀತಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್ ಇವಾಗ ಕೊರೋನಾ ಇತ್ತಲ್ಲ ಆ ಟೈಮ್ ಮಾಡ್ತಾ ಇರಲಿಲ್ಲ ಓಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ರೂರಲ್ ವೇರಿಯಾಗೂ ಮಾಡ್ತಾ ಇದ್ದಾರೆ ಹೊರಗಡೆ ಅವರು ಉತ್ತರ ಕರ್ನಾಟಕ ಅವಾಗಾದ್ರೆ ಬೆಂಗಳೂರು 25 ಕಿಲೋಮೀಟರ್ ಅಲ್ಲಿ ಮಾಡ್ತಾ ಇದ್ರು ಇವಾಗ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಈಗ ಒಂದು 5 ಲಕ್ಷ ಗಾಡಿ ಅನ್ಕೊಳ್ಳಿ ಓಕೆ ಒಂದು 2 ಲಕ್ಷ ಅವ್ರ ಕೈಯಲ್ಲಿ ಕ್ಯಾಶ್ ಇದ್ರೆ 3 ಲಕ್ಷ ನಾರ್ಮಲ್ ಮಾಡ್ಕೊಡ್ತೀನಿ ಓಕೆ 3 ಲಕ್ಷ ಆಗುತ್ತೆ ಒಂದೂವರೆ ಇದ್ರೂ ಟ್ರೈ ಮಾಡ್ತೀವಿ ಸೂಪರ್ ಸರ್ ಸೂಪರ್ ಒಂದೂವರೆ ಇದ್ರೂ ಟ್ರೈ ಮಾಡ್ತೀವಿ ಅಲ್ಲಿ ಎಲ್ಲೋ ಗೋಲ್ಡ್ ಮಾಡೋದು ನಾವು ಓಕೆ ವೈಟ್ ಗೋಲ್ಡ್ ಮಾಡಲ್ಲ ಓಕೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ ಸ್ನೇಹಿತರೆ ಇಲ್ಲಿರುವಂತಹ ಯಾವುದೇ ಕಾರ್ ಗಳನ್ನ ನೀವು ಪರ್ಚೇಸ್ ಮಾಡಲು ಅಥವಾ ಯಾವುದೇ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಬರುತ್ತಿರುವ ನಂಬರ್ಗೆ ತಪ್ಪದೆ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕರೆಂಟ್ ಲೊಕೇಶನ್ ಕೂಡ ಹಾಕಿರ್ತೇನೆ ಸೊ ಅದನ್ನು ಯೂಸ್ ಮಾಡ್ಕೋ ಮೂಲಕ ನೀವು ಡೈರೆಕ್ಟ್ ಆಗಿ ಇಲ್ಲೇ ಬಂದು ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ವೆಹಿಕಲ್ನ ತಗೊಂಡು ಹೋಗ್ಬೋದು ಅಂತ ಹೇಳಿಕೆ ಇಷ್ಟಪಡ್ತೇನೆ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕನೆಕ್ಟ್ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಲೇಬರ್ಸ್ ಆಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ತುಂಬಾ ಜನ ನೋಡ್ತಾ ಇರ್ತಾರೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕಾರ್ನ ತಗೊಳ್ಬೇಕು ಅಂತ ಹೇಳಿ ಸೊ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕಂಡೀಷನ್ಗೆ ಟೇಕ್ ಕೇರ್ ಬೈ ಬೈ.